ಬಡವರ ಬಗ್ಗೆ ಕಾಳಜಿ ಏನಾದರೂ ವಹಿಸಬೇಕಂತ ಹೇಳಿದ್ರೆ ಅದು ನಗರಸಭೆ ವತಿಯಿಂದ 100% ಆಗಿ ಕಾಳಜಿ ವಹಿಸುವಂತ ಕೆಲಸ ನಮ್ಮ ನಗರಸಭೆ ಮಾಡ್ತಾ ಇದೆ. ಅದರಲ್ಲೂ ಇರೋದನ್ನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿಗೋಸ್ಕರ ಏನೋ ನಮ್ಮನ್ನು ಮೆಚ್ಕೊಂಡ್ಬಿಡ್ತಾರೆ ಅಂತ ಇದು ಮಾಡ್ತಾರೆ. ನಮ್ಮ ಕಮಿಷನರ್ ಏನಿದೆ ಅಂದ್ರೆ ಅವರು ಏನು ಲೀಗಲ್ ಆಗಿ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಮಾಡ್ಕೊಡ್ತಾರೆ. ಅದ್ರ ಮೇಲೆ ಸ್ವಲ್ಪ ಆರೋಪಗಳು ಬರ್ತಾ ಇರ್ತವೆ, ಪ್ರತಿ ಆರೋಪಗಳು ಬರ್ತಾ ಇರ್ತವೆ. ನಗರಸಭೆ ಅಂದ್ರೆ ಒಂಥರ ಕಸ ಕ್ಲೀನ್ ಮಾಡೋ ಕೆಲಸ. ಕಸದಲ್ಲಿ ಬಾಟಲ್ ಪೀಸ್ ಇರುತ್ತೆ, ಇಂಜೆಕ್ಷನ್ ಇರ್ತದೆ, ಟ್ಯೂಬ್ಗಳು ಇರ್ತವೆ, ಬಲೂನ್ಗಳು ಇರ್ತವೆ, ಪ್ಲಾಸ್ಟಿಕ್ ಇರ್ತದೆ, ನೀರ್ ಬಾಟ್ಲ್ ಇರ್ತದೆ, ಗಾಜಿನ ಬಾಟ್ಲ್ ಇರ್ತದೆ, ಎಲ್ಲ ಗಲೀಜ್ ಆಗ್ತಾರೆ, ಅನ್ನಾನು ಆಗ್ತಾರೆ, ಸಾಂಬಾರು ಆಗ್ತಾರೆ, ಎಲ್ಲ ತಗೊಂಡ್ಬರ್ತಾರೆ ಇರ್ತಾರೆ. ಅದೊಂಥರ ಆ ಕ್ಲೀನಿಂಗ್ ಮಾಡುವಂತ ಇದರಲ್ಲಿ ಎಲ್ಲವನ್ನೂ ಬರ್ತಾ ಇರ್ತಾವೆ ನಮಗೆ. ಆದ್ರೆ ಅದನ್ನೆಲ್ಲ ಸಮಾಲಿಸ್ಕೊಂಡು ಹೋಗುವಂತದ್ದೇ ನಮ್ಮೊಂದು ಅಧಿಕಾರ. ಅದನ್ನ ಸಮಾಲಿಸ್ಕೊಂಡು ಸಮಾಧಾನವನ್ನು ತಿಳಿಸಿ ಸಮಾಧಾನವನ್ನು ಹೇಳಿ ಅದನ್ನ ನಾವು ಮಾಡ್ಕೊಂಡು ಹೋಗುವಂಥದ್ದೇ ನಮ್ಮ ಜವಾಬ್ದಾರಿ. ನಗರಸಭೆ ಸದಸ್ಯರ ಆಗ್ಬೋದು, MLA ಆಗ್ಬೋದು, MLCS ಆಗ್ಬೋದು, ಎಲ್ಲರಿಗೂ ಅದೊಂದು ಜವಾಬ್ದಾರಿ ಇರ್ತದೆ. ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಹೋಗೋಣ, ಏನೇ ಇದ್ರು ಸರಿಪಡಿಸ್ಕೊಂಡು ಹೋಗೋಣ. ಆಮೇಲೆ ನಾವು ಕೆಲವೊಂದು ನಾವೆಲ್ಲ ಬಂದಿರೋದು ಬಂದ್ಬಿಟ್ಟು ಇಲ್ಲಿ ಏನೋ ಮಾಡಬೇಕು ತಿನ್ಬೇಕು ಆಸೆಗಂತೂ ಯಾರೂ ಬಂದಿಲ್ಲ. ಇಲ್ಲಿ ನಮ್ಮ ನಗರಸಭೆ ಸದಸ್ಯ ನಾವು ಅಷ್ಟೇ ಏನಾದರೂ ಇದು ಮಾಡೋಣ ಅಂತ, ಏನೋ ಒಂದು ಒಳ್ಳೇದು ಮಾಡೋಣ ಅಂತಲೂ ನಾವು ಬಂದಿರುವಂಥದ್ದು. ಅದರಿಂದ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡೋರು ಮಾಡ್ಬೋದು, ಸಂತೋಷ ಖುಷಿನೇ. ಮಾಡದೇ ಇರೋರು ಹೋದಾಗ ನಾವೇನು ಅದನ್ನ ತಲೆ ಕೆಡಿಸ್ಕೊಂಡಿದ್ರೆ ಅವ್ರ ಕೆಲಸ ಅವ್ರದ್ದು, ನಮ್ಮ ಕೆಲಸ ನಮ್ದು. ನಮ್ದೇನು ಪವರ್ ಇದೆ ನಾವು ಚಲನೆ ಮಾಡ್ತೀವಿ, ಅವ್ರ ಪವರ್ ಇರೋದನ್ನ ಅವರು ಚಲಾವಣೆ ಮಾಡಿ, ಅದರಲ್ಲೇನು ಇದೇನಿಲ್ಲ. ಅದರಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಒಳ್ಳೆ ಕಾರ್ಯಕ್ರಮ. ಎಲ್ಲ ನಗರಸಭಾ ಸದಸ್ಯರು ಅವರವರು ವಾರ್ಡಿನ ಅವ್ರು ಏನು ಬಂದಿದ್ದಾರೆ ಅಂಗವಿಕಲರು, ಅವರವ್ರಿಗೆ ನಿಮ್ಮ ಹಸ್ತದಿಂದ ಅವ್ರು ಒಳ್ಳೇದಾಗ್ಲಿ, ಇವ್ರು ಒಳ್ಳೇದು ಮಾಡಲಿ ಅಂತ ಈ ಗಾಡಿಯನ್ನು ಅವರಿಗೆ ಹಸ್ತಾಂತರ ಮಾಡಿ, ಒಳ್ಳೇದಾಗಲಿ ಅವ್ರಿಗೂ ಚೆನ್ನಾಗಿರಲಿ. ಗಾಡಿ ಇದೆ ಅಂತ ಜಾಸ್ತಿ ಓಡಾಡಬೇಡಿ, ಅದಕ್ಕೆ ಪೆಟ್ರೋಲು, ಸರ್ವೀಸು, ರಿಪೇರಿ ಖರ್ಚು ಇವೆಲ್ಲ ಇರ್ತವೆ. ಸುಮ್ಮನೆ ನಾವೇನಂದ್ರೆ ಗಾಡಿ ಕೊಟ್ಬಿಟ್ಟು ನಿಮ್ಮನ್ನ ಸಾಲಗಾರನ ಮಾಡೋದು ನಮ್ಗೆ ಇಷ್ಟ ಇಲ್ಲ. ಆದರೆ ಅವಶ್ಯಕತೆ ಇದ್ದಲ್ಲಿ ಉಪಯೋಗಿಸಿ, ಅವಶ್ಯಕತೆ ಇಲ್ಲ ಅಂದ್ರೆ ಇಟ್ಕೊಂಡಿದ್ವಿ ಅದನ್ನ ಅಷ್ಟೇ. ಅವಶ್ಯಕತೆಗೆ ಮಾತ್ರ ನೀವು ಉಪಯೋಗಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಆಮೇಲೆ ಪತ್ರಕರ್ತರ ಸ್ನೇಹಿತರು ಬಂದಿದ್ದಾರೆ ನಿಮಗೂ ಮನವಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಈಗ ವಿತರಣೆ ಮಾಡೋದು, ಇನ್ನ ಯಾರಾದ್ರೂ ನಮ್ಮವರು ಕೌನ್ಸಿಲರ್ಸ್ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಲಿ. ಆಮೇಲೆ ನಮ್ಮ ಕೌನ್ಸಿಲರ್ಸ್ಗೆ ಸಿಂಪಲ್ ಆಗಿ ನಾನು ಹೇಳೋದು ಇಷ್ಟೇ, ನಮ್ಮ ಕೌನ್ಸಿಲರ್ಸ್ ಎಲ್ಲರಿಗೂ ನಾವು ಏನಂತ ಹೇಳ್ತೀವಿ ಅಂದ್ರೆ, ನಗರಸಭೆ ವೆಚ್ಚದಲ್ಲಿ ಪ್ರತಿಯೊಂದು ವಾರ್ಡ್ ಅಲ್ಲೂ ನೀರಿನ ಸಮಸ್ಯೆ ಆಗ್ಬೋದು, ಡ್ರೈನೇಜಸ್ ಕ್ಲೀನಿಂಗ್ ಸಮಸ್ಯೆ ಆಗ್ಬೋದು, UGD ಸಮಸ್ಯೆ ಆಗ್ಬೋದು, ನಿಮ್ಮ ವಾರ್ಡ್ಗಳಲ್ಲಿ ರೋಡಿನ ಸಮಸ್ಯೆಗಳಾಗ್ಬೋದು, 100% ಆಗಿ ನಿಮಗೆಲ್ಲ ಮಾಡಿಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಪ್ಲಸ್ ನಮ್ಮ ಹತ್ರ ಯಾವುದೇ ಆಗಲಿ ದುಡ್ಡಿನ ಕೊರತೆ ಯಾವುದೂ ಇಲ್ಲ. ಜನ 100-100 ಮಾತಾಡ್ಕೋಬಹುದು. ಈಗ ನಾವು ಮೈನಾರಿಟಿ ಏರಿಯಾಗೆ 10 ಕೋಟಿ ಅನುದಾನವನ್ನು ತಂದಿದ್ದೀವಿ, ಆಲ್ರೆಡಿ ತಂದಿದ್ದೀವಿ. ಮೈನಾರಿಟಿ ಏರಿಯಾಗೆ ಮಾತ್ರ 10 ಕೋಟಿ ಅನುದಾನವನ್ನು ತಂದಿದ್ದೀವಿ. ಅದು ನಮ್ಮ MLC ನಜೀರನ್ ಅವರ ಲೆಕ್ಕದಲ್ಲಿ ಒಂದು 5 ಕೋಟಿ ಕೊಟ್ಟಿದ್ದಾರೆ, ನನಗೂ ಒಂದು 5 ಕೋಟಿ ಕೊಟ್ಟಿದ್ದಾರೆ, 10 ಕೋಟಿ ಕೊಟ್ಟಿದ್ದಾರೆ. ನಿನ್ನೆ ನಜೀರನ್ನ ನಾವೆಲ್ಲ ವಿಧಾನಸೌಧದಲ್ಲಿ ಸೇರಿದ್ವಿ, ನಾವೆಲ್ಲ ಸಭೆ ಸೇರಿ ಮಾತಾಡಿದ್ವಿ. ಇದನ್ನ ಇಮಿಡಿಯೇಟ್ ಆಗಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಮಾಡಿಸಿ, ಇಮಿಡಿಯೇಟ್ ಆಗಿ ಡ್ರೈನೇಜಸ್, ಆಮೇಲೆ ರೋಡ್ಸು ಏನೇನಿದೆ ನಾವು ಕಾನ್ಸೆಪ್ಟ್ ಮಾಡ್ಬೋದು. ದಯವಿಟ್ಟು ನೀವು ಕೌನ್ಸಿಲರ್ಸ್ ಅಷ್ಟೇ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಂಡಿದೀವಿ ಅಂದ್ರೆ ಕಾನ್ಸೆಪ್ಟ್, ಇವಾಗ ಒಂದು ವಾರ್ಡ್ ಅಂದ್ರೆ ಇವಾಗ ಮೈನ್ ಇಂಪಾರ್ಟೆಂಟ್, ನಮ್ಗೆ ಜಾಸ್ತಿ ಹಿಂದುಳಿದ ವಾರ್ಡ್ ಅಂದ್ರೆ ವಾರ್ಡ್ 16 ಆ ಕಡೆ ಬೆಟ್ಟದ ಕಡೆ, ಇವರು ನಮ್ಮ ಫೈರೋಸ್ದು ಆ ಬೆಟ್ಟದ ಕಡೆ ಏನಪ್ಪ ಕರೆಕ್ಟ್ ಇಲ್ವ ಅದು ಸ್ವಲ್ಪ. ಅಂತದಕ್ಕೆ ಏನ್ ಮಾಡ್ತೀವಿ, ಸ್ವಲ್ಪ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ. ಸ್ವಲ್ಪ ಅಭಿವೃದ್ಧಿ ಆಗಿರುವಂತ ವಾರ್ಡ್ಗಳು ಹೃದಯ ಭಾಗದಲ್ಲಿ ಇರತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇರುತ್ತೆ, ಅದು ಸ್ವಲ್ಪ ಅನುದಾನ, ಯಾಕಂದ್ರೆ ನಾವು ಸ್ವಲ್ಪ ಅದು ಫಾರ್ವರ್ಡ್ ಆಗಲಿ, ಅದು ಮುಂದೆ ಬರಲಿ ಅಂತೇಳಿ ನಾವು ಟೌನ್ ಒಳಗಡೆ ಇರೋದಕ್ಕೆ ಸ್ವಲ್ಪ ಕಮ್ಮಿ ಅನುದಾನ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡ್ತೀವಿ, ಅಂತದ್ದವಾಗಿ ಮಾಡ್ತೀವಿ. ಆಮೇಲೆ ಯಾವುದೇ ನಗರಸಭೆಯಲ್ಲಿ ನಮ್ಮ ವಾರ್ಡ್ಗಳಲ್ಲಿ ನಮಗೆ ಇಷ್ಟು ಅನುದಾನ, ಅವ್ರಿಗೆ ಇಷ್ಟು, ಇವ್ರಿಗೆ ಇಷ್ಟು, ಎಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನೇ ಮಾಡೋಣ. ಅವಶ್ಯಕತೆಗೆ ಇರುವಂಥದ್ದನ್ನು ನಾವು ಮಾಡೋಣ. ಎಲ್ಲರೂ ನಮ್ಮವರಲ್ವಾ, ಎಲ್ಲ ಜನ ನಮ್ಮವರಲ್ವಾ, ಎಲ್ಲ ವಾರ್ಡ್ನವರು ನಮ್ಮವರಲ್ವಾ, ಅದನ್ನೆಲ್ಲ ಮಾಡೋಣ. ಇಷ್ಟರಲ್ಲೇ ಅದನ್ನು ನಿಮ್ಮೆಲ್ಲರನ್ನು ಕರೆದು, ನಾನು ನಜೀರಣ್ಣ ಎಲ್ಲರೂ ಕರೆದು ನಿಮ್ಮನ್ನು ಮಾತಾಡ್ತೀವಿ ಕೌನ್ಸಿಲರ್ನ ಮಾತಾಡಿ, ಎಲ್ಲೆಲ್ಲಿ ಏನೇನಿದೆ, ಏನೇನು ಮಾಡಬೇಕು ಅಂತ ನಿಮ್ಮ ಹತ್ರ ಒಂದು ಡೀಟೇಲ್ ತಗೊಂಡು ಅದನ್ನು ಮುನ್ಸಿಪಾಲ್ಟಿಗೆ ತಿಳಿಸಿ, ಅದನ್ನು ಎಸ್ಟಿಮೇಟ್ಸ್ ಎಲ್ಲ ಮಾಡಿಸಿ, ಅದನ್ನು ಕ್ಲೀನಾಗಿ ನಾವು ಮಾಡಿಸುವಂಥ ಕೆಲಸ ಖಂಡಿತವಾಗಿ ನಾವು ಮಾಡೋಣ. ಜನಪರವಾಗಿ ಕೆಲಸ ಮಾಡೋಣ, ಎಲ್ಲ ರೀತಿಯಲ್ಲೂ ಸಹಕಾರ ಮಾಡೋಣ. ಜನಗಳಿಗೆ ನಾವು ನಾಳೆ ಎಲ್ಲಾದರೂ ನಾವು ಇದ್ರೂ ನಾವು ಒಳ್ಳೆ ಕೌನ್ಸಿಲರಪ್ಪ, ಒಳ್ಳೆ ಕೆಲಸ ಮಾಡಿದೆ ಇದ್ದಾಗ ಅಂತ ಜನ ನಮ್ಮನ್ನು ತೋರಿಸ್ಬಿಟ್ಟು ಹೇಳಬೇಕು. ಒಳ್ಳೆ MLA ಇದ್ರಪ್ಪ ಕೆಲಸ ಮಾಡಿದ್ರು, ಒಳ್ಳೆ MLC ಇದ್ರು ಕೆಲಸ ಮಾಡಿದ್ರು, ಒಳ್ಳೆ ನಗರಸಭೆ ಆಯ್ತಿರಿದ್ರು ಕೆಲಸ ಮಾಡಿದ್ರು ಅಂತೇಳಿ ನಮ್ಮನ್ನು ಕೈ ತೋರಿಸಿ ಜನ ಪ್ರೀತಿಯಿಂದ ಮಾತಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಖಂಡಿತವಾಗ್ಲೂ ಅದನ್ನೆಲ್ಲ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.